ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನಾಯಕ್ ಅಂತ ನಾನು ವೈಯಕ್ತಿಕವಾಗಿ ಹಾಗೂ ಶ್ರೀ ಅರಬಿಂದ ಸಂಸ್ಥೆ ಪಾಂಡಿಚೇರಿ ಇವರ ಪರವಾಗಿ ತಮ್ಮೆಲ್ಲರನ್ನೂ ಈ ಮೂರು ನಿಮಿಷದ ವಿಡಿಯೋಗೆ ಸ್ವಾಗತಿಸ್ತಾ ಇದ್ದೀನಿ ನಮ್ಮ ಶ್ರೀ ಅರಬಿಂದ ಸಂಸ್ಥೆ ಪಾಂಡಿಚೇರಿ ಇವರ ವತಿಯಿಂದ ನಾವು ಝಡ್ ಐ ಐ ಇ ಐ ಅಂದರೆ ಝೀರೋ ಇನ್ವೆಸ್ಟ್ಮೆಂಟ್ ಇನ್ನೋವೇಷನ್ಸ್ ಫಾರ್ ಎಜುಕೇಷನ್ ಇನಿಷಿಯೇಟಿವ್ಸ್ ಅನ್ನೋವಂಥ ಒಂದು ವೇದಿಕೆಯನ್ನು ಕಲ್ಪಿಸಿದ್ದೀವಿ ಒಂದು ಪ್ಲ್ಯಾಟ್ಫಾರ್ಮ್ನ ಕಲ್ಪಿಸಿದ್ದೀವಿ ಇದ್ರ ಘೋಷವಾಕ್ಯ ಫಾರ್ ದ ಟೀಚರ್ಸ್ ಬೈ ದ ಟೀಚರ್ಸ್ ಅಂದರೆ ಶಿಕ್ಷಕರಿಗೋಸ್ಕರ ಶಿಕ್ಷಕರಿಂದ ಅಂತ ಈ ವೇದಿಕೆಯ ಮುಖಾಂತರ ನಾವು ಸರ್ಕಾರಿ ಶಾಲೆ ದೇಶಾದ್ಯಂತ ಸರ್ಕಾರಿ ಶಾಲೆಗಳ ನಡುವೆ ಮತ್ತು ಸರ್ಕಾರಿ ಶಾಲೆ ಶಿಕ್ಷಕರ ನಡುವೆ ನಾಲೆಡ್ಜ್ ಶೇರಿಂಗ್ ಆಗಲಿ ಮತ್ತು ಐಡಿಯಾ ಶೇರಿಂಗ್ ಆಗಲಿ ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ದೇಶಾದ್ಯಂತ ಈ ನೆಟ್ವರ್ಕ್ ಥರ ಅಂದರೆ ಒಂದು ಸೇತುವೆ ಥರ ಕೆಲಸ ಮಾಡ್ತಾಯಿದ್ದೀವಿ ನಾವು ಈ ಝಡ್ ಐ ಅನ್ನೋ ಈ ವೇ ಝಡ್ ಐ ಐ ಇ ಐ ಅನ್ನೋ ಈ ವೇದಿಕೆ ಅಡಿನಲ್ಲಿ ನಾವು ದೇಶಾದ್ಯಂತ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಈ ರೂಪಾಂತರ ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ನಮ್ಮ ಸರ್ಕಾರಿ ಶಾಲಾ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಮತ್ತು ದಾಖಲಾತಿನ ಹೆಚ್ಚಿಸಲಿಕ್ಕೆ ಮಕ್ಕಳ ಕಲಿಕಾ ಮಟ್ಟ ಹೆಚ್ಚಿಸಲಿಕ್ಕೆ ಮಕ್ಕಳ ನೈತಿಕ ಮೌಲ್ಯಗಳನ್ನ ತುಂಬಲಿಕ್ಕೆ ಮತ್ತು ಸಮುದಾಯದ ಸಹಭಾಗಿತ್ವವನ್ನು ಹೆಚ್ಚಿಸಲಿಕ್ಕೆ ಈ ಥರದ ಉತ್ತಮವಾದ ಉದ್ದೇಶಗಳನ್ನು ಇಟ್ಕೊಂಡು ಯಾವುದೇ ಖರ್ಚಿಲ್ಲದಂಗೆ ಶೂನ್ಯ ಬಂಡವಾಳ ಬಳಸಿ ನವನವೀನ ವಿಚಾರಗಳನ್ನು ಐಡಿಯಾಗಳನ್ನು ಅಂದರೆ ಶೂನ್ಯ ಬಂಡವಾಳ ಬೇಡುವ ನವನವೀನ ವಿಚಾರಗಳನ್ನು ಐಡಿಯಾಗಳನ್ನು ಚಟುವಟಿಕೆಗಳನ್ನು ತಮ್ಮ ಶಾಲೆಗಳಲ್ಲಿ ಅಳವಡಿಸಿಕೊಂಡು ಯಶಸ್ಸನ್ನು ಕಂಡಿದ್ದಾರೆ ಆ ಥರದ ಅನೇಕ ಯಶಸ್ವಿ ಶಿಕ್ಷಕರು ನಮ್ಮ ಜೊತೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಆ ಥರದ ವಿಚಾರಗಳನ್ನು ನಿಮ್ಮ ಜೊತೆ ನಾನಿವತ್ತು ಹಂಚ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋಂಥ ವಿಚಾರ ಯಾವುದಂತೇಳಿದರೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂದರೆ ಸಮುದಾಯದ ಸಹಭಾಗಿತ್ವ ಅನ್ನೋವಂಥ ಒಂದು ಕೇಸ್ ಸ್ಟಡಿಯ ಅಡಿನಲ್ಲಿ ಬರುವಂಥ ಟ್ರೀ ಪ್ಲಾಂಟೇಷನ್ ಈ ಟ್ರೀ ಪ್ಲಾಂಟೇಷನ್ ಅನ್ನುವಂಥದ್ದು ಶೂನ್ಯ ಬಂಡವಾಳ ಬೇಡುವ ನವನವಿನ ವಿಚಾರ ಇದರಲ್ಲಿ ನಮ್ಮ ಉತ್ತರ ಪ್ರದೇಶದ ಸರ್ಕಾರಿ ಶಾಲಾ ಶಿಕ್ಷಕರು ಏನು ಮಾಡಿದ್ದಾರೆ ಅಂತೇಳಿದ್ರೆ ಪ್ರತಿ ತಿಂಗಳ ಕೊನೆಯ ದಿನ ಆ ತಿಂಗಳ ಯಾವ ಯಾವ ವಿದ್ಯಾರ್ಥಿಯ ಬರ್ತ್ಡೇ ಅಂದರೆ ಹುಟ್ಟಿದ ದಿನಗಳು ಇದ್ವು ಆ ಎಲ್ಲ ವಿದ್ಯಾರ್ಥಿಗಳದ್ದು ಆ ತಿಂಗಳ ಕೊನೆಯ ದಿನ ಆ ವಿದ್ಯಾರ್ಥಿಗಳ ಪೋಷಕರನ್ನು ಶಾಲೆಗೆ ಕರೆಸಿ ಆ ವಿದ್ಯಾರ್ಥಿಗಳ ಹುಟ್ಟಿದ ಹಬ್ಬವನ್ನು ಹುಟ್ಟು ಹಬ್ಬವನ್ನು ಅಂದರೆ ಬರ್ತ್ಡೇಗಳನ್ನು ಸೆಲೆಬ್ರೇಟ್ ಮಾಡಿ ಪ್ರತಿ ವಿದ್ಯಾರ್ಥಿಯಿಂದ ಒಂದೊಂದು ಟ್ರೀ ಪ್ಲಾಂಟೇಷನ್ ಮಾಡಿಸಿದ್ದಾರೆ ಅಂದರೆ ಒಂದೊಂದು ಶಾಲಾ ಆವರಣದಲ್ಲಿ ಒಂದು ಗಿ ಒಂದು ಪ್ರತಿ ವಿದ್ಯಾರ್ಥಿಯಿಂದ ಒಂದೊಂದು ಗಿಡ ನಡೆಸಿದ್ದಾರೆ ಇದರಿಂದ ಏನು ಅನುಕೂಲ ಆಗುತ್ತೆ ಅಂತೇಳಿ ಶಿಕ್ಷಕರು ನಮ್ಮ ಜೊತೆ ಹಂಚ್ಕೊಂಡಿರೋ ಅಂಥ ವಿಚಾರಗಳು ಏನಂತೇಳಿದರೆ ಅವರು ಹಂಚ್ಕೊಂಡಿರೋಂಥ ಅವರ ಆಲೋ ಈ ಯೋಚನೆಗಳು ಆಲೋಚನೆಗಳು ಏನಂತೇಳಿದರೆ ಇದರಿಂದ ನಾವು ಸಮುದಾಯದ ಸಹಭಾಗಿತ್ವನ ಜಾಸ್ತಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಯಾಕಂತ ಎಲ್ಲಿ ಉತ್ತಮವಾದ ಸಮುದಾಯ ಇರುತ್ತೆ ಅಲ್ಲಿ ಉತ್ತಮವಾದ ಶಾಲೆ ಇರುತ್ತೆ ಎಲ್ಲಿ ಉತ್ತಮವಾದ ಶಾಲೆ ಇರುತ್ತೆ ಅಲ್ಲಿ ಉತ್ತಮವಾದ ಸಮುದಾಯ ಇರುತ್ತೆ ಅನ್ನೋಂಥದ್ದು ಶಿಕ್ಷಕರು ನಮ್ಮ ಜೊತೆ ಹಂಚ್ಕೊಂಡಿರುವಂಥದ್ದು ಹಾಗೂ ಇದರಿಂದ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಪರಿಸರ ಕಾಳಜಿನ ಹೆಚ್ಚಿಸಲಿಕ್ಕೆ ಮಕ್ಕಳನ್ನು ಜವಾಬ್ದಾರಿಯುತ ನಾಗರಿಕರನ್ನಾಗಿ ಮತ್ತೆ ಬೆಳೆಸಲಿಕ್ಕೆ ಮತ್ತು ಮಕ್ಕಳಿಂದ ಈ ಸಮಾಜಕ್ಕೆ ದೇಶಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಿಸ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಮತ್ತು ಈ ಒಂದು ವಿಚಾರವನ್ನು ಟ್ರೀ ಪ್ಲಾಂಟೇಷನ್ ಅನ್ನೋವಂಥ ಈ ಐಡಿಯಾ ಸಮುದಾಯದ ಸಹಭಾಗಿತ್ವ ಅನ್ನೋಂಥ ಕೆ ಸ್ಟಡಿಯ ಅಂಡರ್ ಬರೋಂಥ ಈ ಟ್ರೀ ಪ್ಲಾಂಟೇಷನ್ ಅನ್ನೋಂಥ ಶೂನ್ಯ ಬಂಡವಾಳ ಬೇಡುವ ಈ ಒಂದು ಐಡಿಯಾನ ನಾವು ಎಲ್ಲ ಶಾಲೆಗಳಲ್ಲೂ ಅಳವಡಿಸ್ಕೊಬೋದು ಇದರಿಂದ ಯಶಸ್ಸು ಸಿಗುತ್ತೆ ಅನ್ನೋ ನಮ್ಮ ಜೊತೆ ಶಿಕ್ಷಕರು ಹಂಚ್ಕೊಂಡಿರೋ ವಿಚಾರ ಧನ್ಯವಾದಗಳು